ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಐ ಸಿ ಟಿ ಎಸ್ ಆರ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಶಿಕ್ಷಕ ಪರ್ವ ಕಾರ್ಯಕ್ರಮದ ಅಡಿ ನಾವೆಲ್ಲ ಪ್ರಶ್ನೆ ಕೊಟ್ಟು ಕ್ವೆಶನ್ ಬ್ಯಾಂಕನ್ನು ತಯಾರು ಮಾಡಿ ನಿಮಗೆಲ್ಲ ಗೊತ್ತಿದೆ ಓ ಆ ಕ್ವೆಶನ್ ಬ್ಯಾಂಕ್ಗಳನ್ನು ಶಿಕ್ಷಕ ಪರ್ವ ಪೋರ್ಟಲಲ್ಲಿ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಎಜುಕೇಷನ್ಗೆ ಸಂಬಂಧಪಟ್ಟ ಎಲ್ಲ ಇರದೇ ಹೊಸ ಹೊಸ ಅಪ್ಡೇಟ್ಸ್ಗೆ ನಮ್ಮ ಸ್ಯಾಟ್ ಸಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಈ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಬಿಡಿ ಟೈಪ್ ಮಾಡಿ ಇನ್ನೋವೇಟ್ ಇನ್ನೋವೇಟ್ ಇಂಡಿಯಾ ಡಾಟ್ ಮೈ ಜಿ ಒ ಡಾಟ್ ಇನ್ ಶಿ ಶಿಕ್ಷಕ ಪರ್ವ ಟೂ ತೌಸಂಡ್ ಟ್ವೆಂಟಿ ಟು ಅಂತ ಟೈಪ್ ಮಾಡಿ ಇಲ್ಲಿ ಕಾಣ್ತಾ ಇದೆಯಲ್ವಾ ಟೈಪ್ ಮಾಡಿದ ಸರ್ಚ್ ಕೊಡಿ ಈ ರೀತಿ ಒಂದು ಲಿಂಕ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೋಡ್ಬೋದು ಶಿಕ್ಷಕ ಪರ್ವ ಒಂದು ಪೋರ್ಟಲ್ಲು ಓಪನ್ ಆಗುತ್ತೆ ಸೊ ಹೀಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಸೊ ಮೊದಲಿಗೆ ನಾವೇನು ಮಾಡಬೇಕು ಅಲ್ಲಿ ಮೊದಲಿಗೆ ರಿಜಿಸ್ಟರ್ ಆಗಬೇಕು ಸೊ ರಿಜಿಸ್ಟರ್ ಆಗೋದಕ್ಕಿಂತ ಮುಂಚೆ ಇನ್ನೂ ಒಂದು ಮಾಹಿತಿ ನೀವು ತಿಳ್ಕೊಬೇಕು ಏನಪ್ಪ ಅಂದರೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಹೀಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ ಸಬ್ಮಿಷನ್ ಮಸ್ಟ್ ಬಿ ಸಬ್ಮಿಟೆಡ್ ಇನ್ ದ ಫಾಲೋಯಿಂಗ್ ಟೆಂಪ್ಲೇಟ್ ಅಂತ ಸೊ ನಾವು ಸಬ್ಮಿಟ್ ಮಾಡ್ತೀವಲ್ಲ ಪಿ ಡಿ ಎಫು ಅದು ಅದರ ಒಂದು ಮಾದರಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಈ ಕ್ಲಿಕ್ ಕೇರ್ ಅಂತ ಇಲ್ಲಿ ಕಾಣುತ್ತಲ್ವ ಆ ಕ್ಲಿಕ್ ಇಯರ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಕೇರ್ ಮೇಲೆ ಒಂದು ಪಿ ಡಿ ಎಫು ಅಥವಾ ಒಂದು ಡಾಕ್ಯುಮೆಂಟು ನಿಮಗೆ ಡೌನ್ಲೋಡ್ ಆಗಲಿ ಅಂತ ಕೇಳುತ್ತೆ ಸೊ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಅದು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದರೆ ಅದು ಈ ರೀತಿಯ ಒಂದು ಟೆಂಪ್ಲೇಟ್ ಇರುತ್ತೆ ನಿಮಗೆ ವರ್ಡ್ ಫಾರ್ಮೇಟಲ್ಲಿ ಇರ್ತದೆ ಆ ಡಾಕ್ಯುಮೆಂಟೇಷನ್ನು ಸೊ ಹೀಗೆ ಇದು ಈ ರೀತಿ ಇದೇ ರೀತಿ ಫಾರ್ಮೆಟಲ್ಲಿ ನೀವು ರೆಡಿ ಮಾಡ್ಕೋಬೇಕು ಅಪ್ಲೋಲೆ ಸೊ ಈ ರೀತಿ ಎಲ್ಲ ಟೈಪ್ ಮಾಡಿಬಿಟ್ಟು ನೀವು ರೆಡಿ ಮಾಡ್ಕೋಬೇಕು ಇದನ್ನು ನೀವು ಪಿ ಡಿ ಎಫ್ ಫಾರ್ಮೇಟಿಗೆ ಕನ್ವರ್ಟ್ ಮಾಡ್ಕೋಬೇಕು ನಿಮ್ಮ ಮೊಬೈಲಲ್ಲಿ ಡಬ್ಲ್ಯೂ ಪಿ ಎಸ್ ಆ್ಯಪ್ ಇದ್ದರೆ ಸೊ ಡೈರೆಕ್ಟಾಗಿ ಇದರಲ್ಲೇ ನೀವೇನು ಮಾಡ್ಬೋದು ನೇರವಾಗಿ ಟೈಪ್ ಮಾಡಿಬಿಟ್ಟು ಎಡಿಟ್ ಅಂತ ಆಪ್ಷನ್ ಇರ್ತದೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ನೀವೆಲ್ಲ ಮಾಹಿತಿನ ಬೇಕಾದ್ರೆ ಇಲ್ಲೇ ಎಡಿಟ್ ಮಾಡ್ಕೊಂಡು ಸೇ ಇದನ್ನ ಪಿ ಡಿ ಎಫ್ ಆಗಿ ನೀವು ಸೇವ್ ಮಾಡ್ಕೋಬೋದು ಸೇವ್ ಮಾಡ್ಕೊಂಡು ಇಟ್ಕೋಬೇಕು ಇದು ಫಸ್ಟ್ನೇ ಸ್ಟೆಪ್ಪು ಸ ನೋಡಿ ಈ ರೀತಿ ಒಂದು ಪಿ ಡಿ ಎಫಲ್ಲಿ ಕನ್ವರ್ಟ್ ಮಾಡಿ ಇಟ್ಕೊಂಡಿದ್ದೇನೆ ಸೊ ಈ ರೀತಿ ಕೂಡ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಎಡಿಟ್ ಮಾಡಿ ಒಂದು ಆಪ್ಷನ್ಸ್ ನಿಮಗೆ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ನೀವು ರಚನೆ ಮಾಡಿಕೊಂಡು ಈ ಪಿ ಡಿ ಎಫನ್ನು ಈ ರೀತಿ ರೆಡಿ ಮಾಡಿಕೊಂಡಿರಬೇಕಾಗುತ್ತೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಒಂದು ಮಾದರಿ ಇದು ನಾಲ್ಕನೇ ತರಗತಿಯ ಗಣಿತ ವಿಷಯಕ್ಕೆ ಕಳೆಯುವುದು ಒಂದು ಸಬ್ಜೆ ಟಾಪಿಕ್ ತೊಗೊಂಡು ಅದಕ್ಕೆ ಒಂದು ಲರ್ನಿಂಗ್ ಔಟ್ಕಮ್ ಏನು ಕಲಿಕಾ ಕ್ಷೇತ್ರಕ್ಕೆ ಬುಕ್ಕಲ್ಲಿದ್ದಾವಲ್ಲ ಆ ಲರ್ನಿಂಗ್ ಔಟ್ಕಮ್ ತಗೊಂಡು ಒಂದು ಸಾಮರ್ಥ್ಯ ತಗೊಂಡು ಒಂದು ಪ್ರಶ್ನೆಯನ್ನು ಹಾಕಿದ್ದೇನೆ ಸಂಬಂಧಪಟ್ಟ ಉತ್ತರಗಳಿದ್ದಾವೆ ಈ ಕಡೆ ಕರೆಕ್ಟ್ ರೆಸ್ಪಾನ್ಸ್ ಆಪ್ಷನಲ್ಲಿ ಸರಿಯಾದ ಉತ್ತರವನ್ನು ಹಾಕಿಬಿಟ್ಟು ಎಕ್ಸ್ಪ್ಲೇನೇಷನ್ ಫಾರ್ ಕೀ ಅಂತ ಇದ್ದರೆ ಅದಕ್ಕೊಂದಿಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟು ನೀವು ಇದನ್ನು ಪಿ ಡಿ ಎಫ್ ಫಾರ್ಮೇಟಲ್ಲಿ ಸೇವ್ ಮಾಡ್ಕೋಬೇಕು ಇದು ಮೊದಲನೇ ಸ್ಟೆಪ್ ಆಗಿರುತ್ತೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನಾವು ರಿಜಿಸ್ಟರ್ ಆಗಬೇಕು ಯಾವ ರೀತಿ ರಿಜಿಸ್ಟರ್ ಅಂದರೆ ಇಲ್ಲಿ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಆಪ್ಷನ್ ಓಪನ್ ಆಗುತ್ತೆ ಲಾಗಿನ್ ಟು ಯುವರ್ ಮೈ ಜಿ ಒ ಅಕೌಂಟ್ ಅಂತ ಇಲ್ಲಿ ಇಮೇಲ್ ಆರ್ ಮೊಬೈಲ್ ಲಾಗಿನ್ ವಿತ್ ಓ ಟಿ ಪಿ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಿ ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ಲಾಗಿನ್ ವಿತ್ ಓ ಟಿ ಪಿ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಮೊದಲು ನಾವು ರಿಜಿಸ್ಟರ್ ಆಗಬೇಕು ಯಾಕೆ ಇಲ್ಲಿ ನೋಡಿರಿ ಯು ಆರ್ ನಾಟ್ ಎಟ್ ರಿಜಿಸ್ಟರ್ಡ್ ಪ್ಲೀಸ್ ಫಿಲ್ ಆಲ್ ರಿಕ್ವೈರ್ಡ್ ಡೀಟೇಲ್ಸ್ ಟು ಕಂಪ್ಲೀಟ್ ಪ್ರೊಸೆಸ್ ಅಂತ ಇದೆ ಮೊದಲು ನಾವು ರಿಜಿಸ್ಟರ್ ಆಗಬೇಕು ರಿಜಿಸ್ಟರ್ ಆಗಬೇಕಪ್ಪ ಅಂದರೆ ಫುಲ್ ನೇಮ್ ಇಲ್ಲಿ ನಮ್ಮ ಒಂದು ಹೆಸರನ್ನು ಹಾಕಬೇಕು ನಮ್ಮ ಮೇಲ್ ಐ ಡಿ ಹಾಕಬೇಕು ಕಂಟ್ರಿ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ ಮೊಬೈಲ್ ನಂಬರ್ ಬಂದಿರುತ್ತೆ ಇಲ್ಲಿ ಡೇಟ್ ಮಂತ್ ಇಯರ್ ಅಂದರೆ ಡೇಟ್ ಆಫ್ ಬರ್ತನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಜೆಂಡರ್ ಅಂತ ಇದೆ ಆ ಜೆಂಡರನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಇಷ್ಟನ್ನು ಸೆಲೆಕ್ಟ್ ಮಾಡ್ಕೊಬಿಟ್ಟು ಕ್ರಿಯೇಟ್ ನೀವು ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು ಎಲ್ಲ ಮಾಹಿತಿಯನ್ನು ತುಂಬಿ ಕ್ರಿಯೇಟ್ ನೀವು ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ರಿಯೇಟ್ ನೀವು ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಓ ಟಿ ಪಿ ಆ್ಯಸ್ ಬಿನ್ ಸೆಂಟ್ ಯುವರ್ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಅಂತ ಕೇಳುತ್ತೆ ಸೊ ನೀವು ಅಲ್ಲಿ ಬಂದಂಥ ಒ ಟಿ ಪಿಯನ್ನು ನೀವೇನು ಮಾಡಿ ಇಲ್ಲಿ ಎಂಟ್ರಿ ಮಾಡಿ ಒ ಟಿ ಪಿ ಎಂಟ್ರಿ ಮಾಡಿ ಕ್ರಿಯೇಟ್ ನೀವು ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ನೀವು ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಎಂಟ್ರಿ ಪೇಸ್ ಓಪನ್ ಆಗುತ್ತೆ ಹಾಂ ನೋಡಿ ಇಮೇಲ್ ಕನ್ಫರ್ಮ್ಡ್ ಕೋಡ್ ಆ್ಯಸ್ ಬಿನ್ ಸೆಂಟ್ ಟು ಯುವರ್ ಇಮೇಲ್ ಯುವರ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಆನ್ ಮೈ ಗೌರ್ಮೆಂಟ್ ಅಂತ ಈಗ ನಾವು ರಿಜಿಸ್ಟರ್ಡ್ ಆಗಿದ್ದೀವಿ ಸೊ ಓಕೆನಾ ಈಗ ಏನು ಮಾಡಬೇಕು ಮತ್ತೆ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗಬೇಕು ಮತ್ತೆ ಲಾಗಿನ್ ಆದ ಮತ್ತೆ ಮತ್ತೊಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಈ ರೀತಿಯ ಒಂದು ಎಂಟ್ರಫೇಸ್ ಓಪನ್ ಆಗುತ್ತೆ ನೋಡಿ ಇಲ್ಲಿ ನಾವು ಶಿಕ್ಷಕ ಪರ್ವ ರಿಜಿಸ್ಟರ್ ಸಕ್ಸಸ್ ಆಗಿದೆ ಈಗ ನಾವು ಟೀಚರ್ಸ್ ಡೀಟೇಲನ್ನು ಇಲ್ಲಿ ಓಪನ್ ಮಾಡಬೇಕು ಸೊ ಫುಲ್ ನೇಮ್ ಆಲ್ರೆಡಿ ಬಂದಿದೆ ನಾವು ಇಲ್ಲಿ ಕೆಲವು ಮಾಹಿತಿಯನ್ನು ಮಾತ್ರ ಇಲ್ಲಿ ಹಾಕಬೇಕಾಗುತ್ತೆ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಬೋರ್ಡು ಇದರಲ್ಲಿ ನಾವು ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಾವು ಸ್ಕೂಲ್ ಮ್ಯಾನೇಜ್ಮೆಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫುಲ್ ಅಡ್ರೆಸ್ ಇಲ್ಲಿ ಶಾಲೆಯ ಒಂದು ಫುಲ್ ಅಡ್ರೆಸ್ಸನ್ನು ಹಾಕಬೇಡಿ ಮತ್ತೆ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲ ಮಾಹಿತಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನೋಡಿ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಬೇಕಾದ್ರೆ ಕ್ಯಾಲೆಂಡರ್ ಒಪ್ಪನ್ ಆಗುತ್ತೆ ಕ್ಯಾಲೆಂಡರ್ ಯೂಸ್ ಮಾಡಿಕೊಂಡು ನೀವು ಸರಿಯಾದ ಡೇಟ್ ಎಂಟ್ರಿ ಮಾಡ್ಕೊಳ್ಳಿ ಆಲ್ ಫೀಲ್ಡ್ ಆರ್ ಮ್ಯಾಂಡಿಟರಿ ಅಂತ ಇದೆ ಎಲ್ಲ ಫೀಲ್ಡು ಮ್ಯಾಂಡಿಟರಿ ಯಾವುದೇ ಮಾಹಿತಿಯನ್ನು ನೀವು ಇಲ್ಲಿ ಖಾಲಿ ಬಿಡೋ ಹಾಗಿಲ್ಲ ಎಲ್ಲ ಮಾಹಿತಿಯನ್ನು ತುಂಬಿ ಪ್ರೊಸೀಡ್ ಫಾರ್ ನೆಕ್ಸ್ಟ್ ಸ್ಟೆಪ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬರುತ್ತೆ ನೋ ಚೇಂಜಸ್ ಮಾಡಿಫಿಕೇಶನ್ ವಿಲ್ ಬಿ ಪರ್ಮಿಟೆಡ್ ಆಫ್ಟರ್ ಸಬ್ಮಿಷನ್ ಅಂತ ಕೇಳುತ್ತೆ ಆರ್ ಇ ಟು ಪ್ರೊಸಿಡ್ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಸೊ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು ಇಲ್ಲಿ ನಿಮ್ಮ ಹೆಸರು ಬರುತ್ತೆ ಸೊ ಈಗ ನೆಕ್ಸ್ಟ್ ಪ್ರೇ ಅಂತ ನೋಡೋಣ ನೆಕ್ಸ್ಟ್ ಈ ಲ್ಯಾಂಗ್ವೇಜ್ ಅಂತ ಇದೆ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ನಿಮ್ಮ ಒಂದು ಬೇಕಾದ್ರೆ ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ಕ್ಲಾಸ್ ಅಂತ ಇದೆ ಯಾವ ತರಗತಿಗೆ ನೀವು ಅಪ್ಲೋಡ್ ಮಾಡ್ತಿದ್ರಿ ಕಾಂಪಿಟೆನ್ಸಿ ಅಂತ ಸಬ್ಜೆಕ್ಟ್ ಅಂತ ಇದೆ ಯಾವ ಒಂದು ಸಬ್ಜೆಕ್ಟು ನೆಕ್ಸ್ಟ್ ಕಾಂಪಿಟೆನ್ಸಿ ಅಂತ ಇದೆ ಆಪ್ಷನ್ಸ್ ಇದೆ ನೀವು ಆಯ್ಕೆ ಮಾಡಿಕೊಂಡ ಪ್ರಶ್ನೆ ಯಾವ ಒಂದು ಕಾಂಪಿಟೆನ್ಸಿ ಬರುತ್ತೆ ಅಂತ ಸೊ ಅದು ಐಟಮ್ ಟೈಪ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ನೀವೆಷ್ಟು ಮಲ್ಟಿಪಲ್ ಚಾಯ್ಸು ಮ್ಯಾಚಿಂಗು ಮಲ್ಟಿಪಲ್ ಒನ್ ಆರ್ ಕರೆಕ್ಟ್ ಆಪ್ಷನ್ನು ಸೊ ನೀವು ಸಂಬಂಧಪಟ್ಟ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಐಟಮ್ ಟೈಪ್ ಆದಮೇಲೆ ಐಟಮ್ ಫೈಲ್ ಅಪ್ಲೋಡ್ ಪಿ ಡಿ ಎಫ್ ವಿತ್ ಐದು ಎಮ್ ಬಿಗಿನ ಇರಬೇಕು ಕಡಿಮೆ ಇರಬೇಕು ಎಲ್ಲ ಆದಮೇಲೆ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತೆ ಸೊ ಆ ಫೈಲ್ ಮ್ಯಾನೇಜರಲ್ಲಿ ನಿಮ್ಮ ಒಂದು ಫೈಲನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾಗ ಆ ಫೈಲ್ ಮೇ ಅಲ್ಲಿ ನೇಮ್ ಬರ್ತದೆ ಇದನ್ನ ಡಿಕ್ಲರೇಷನ್ನೇ ಟಿಕ್ ಮಾಡಿಕೊಡಿ ಇಲ್ಲಿ ಫೈನಲ್ ಸಬ್ಮಿಟ್ ಅಂತ ಇರುತ್ತೆ ಆ ಫೈನಲ್ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿ ನೋ ಚೇಂಜಸ್ ಮಾಡಿಫಿಕೇಷನ್ ವಿಲ್ ಬಿ ಪರ್ಮಿಟೆಡ್ ಆಫ್ಟರ್ ಸಬ್ಮಿಷನ್ ಅಂತ ಆರ್ ಯು ಶೋರ್ ಟು ಪ್ರೊಸೀಡರ್ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಸೊ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಫೈಲು ಸಕ್ಸಸ್ಫುಲಿ ಅಪ್ಲೋಡೆಡ್ ಅಂತ ಬರುತ್ತೆ ನೋಡಿ ಸಬ್ಮಿಟೆಡ್ ಎಂಟ್ರೀಸ್ ಅಂತ ಇದೆ ಲಾಂಗ್ವೇಜಿದು ಕ್ಲಾಸು ಮ್ಯಾ ಸಬ್ಜೆಕ್ಟು ಯಾವ ಸಬ್ಜೆಕ್ಟ್ ಅಂತ ಇಲ್ಲಿ ಬರುತ್ತೆ ಫಾರ್ ಸಬ್ಮಿಟಿಂಗ್ ಮೋರ್ ಎಂಟ್ರೀಸ್ ಪ್ರೊಸೀಡ್ ಫರ್ದರ್ ಯು ಮೇ ಲಾಗ್ ಔಟ್ ಅಂತ ಇದು ಮತ್ತೆ ನೀವೇನಾದರೂ ಇನ್ನೂ ಹೆಚ್ಚಿನ ಒಂದು ಫೈ ಇನ್ನು ಮತ್ತೊಂದು ಯಾಕಂದರೆ ಒಂದು ಶಾಲೆಯಿಂದ ಮೂರು ಮೂರು ಪ್ರಶ್ನೆಗಳನ್ನು ನಾವು ಎಂಟ್ರಿ ಮಾಡಬೇಕಾಗಿರುತ್ತೆ ಹಾಗಾಗಿ ನೀವು ಮತ್ತೆ ನೀವೇನಾದರೂ ಮತ್ತೊಂದು ಫಾರ್ಮೇಟನ್ನು ಮತ್ತೊಂದು ಪ್ರಶ್ನಾಕೋಟಿಯನ್ನು ನೀವು ಅಪ್ಲೋಡ್ ಮಾಡಬೇಕಂದ್ರೆ ಹೇಗೆ ನೀವು ಯಾವ ಒಂದು ಸಬ್ ಲಾಂಗ್ವೇಜು ಸಬ್ಜೆಕ್ಟು ಇದೆಲ್ಲ ಸಂಬಂಧಪಟ್ಟ ಮಾಹಿತಿಯನ್ನು ನೀವು ಅಪ್ಲೋಡ್ ಮಾಡಿ ಮತ್ತೊಂದು ಫೈಲಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು ಇಲ್ಲ ಅಂದರೆ ಇಲ್ಲಿ ಇವು ಮೇ ಲಾಗೌಟ್ ಅಂತ ಇದೆ ನೀವು ಮತ್ತೆ ಲಾಗೌಟ್ ಆಗ್ಬೋದು ಸೊ ಇದಿಷ್ಟು ಶಿಕ್ಷಕ ಪರ್ವ ಕಾರ್ಯಕ್ರಮದಲ್ಲಿ ಕ್ವಶನ್ ಬ್ಯಾಂಕ್ ಆ್ಯಕ್ಟಿವಿಟಿನ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತ ಒಂದು ಪುಟ್ಟ ಮಾಹಿತಿ ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು